ಸ್ವಾಮಿ ಕೊರಗಜ್ಜ, ಓಂ ನಮೋ ಭಗವತಿ ವಾಸುದೇವಾಯ. ನನ್ನ ಆರಾಧ್ಯರೆಯವರ ಕೊರಗಜ್ಜ ಹಾಗೂ ಆ ಮಹಾವಿಷ್ಣು, ನಿಮ್ಮ ಜೀವನದಲ್ಲಿ ನೀವು ಬಯಸಿದ್ದೆಲ್ಲ ಸಿಗುವಂತಾಗಲಿ, ಹಾಗೆಯೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗುವಂತಾಗಲಿ. ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದೆಲ್ಲವೂ ಆದಷ್ಟು ಬೇಗ ಪರಿಹಾರ ಆಗಲಿ ಅಂತ ನಾನು ನನ್ನ ಆರಾಧ್ಯದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಪ್ರೇಮಿಯ ಮನಸ್ಸಿನ ಮಾತೇನುಂಟು, ನಿಮ್ಮ ಜೀವನದಲ್ಲಿ ಏನಾಗುತ್ತೆ ಅಂದರೆ, ನಿಮ್ಮ ಪ್ರೀತಿಯ ವಿಷಯದಲ್ಲಿ ಅವರೇನು ನಿರ್ಧಾರ ತಗೊಳ್ತಾರೆ, ಅವರ ಮನಸ್ಸಿನಲ್ಲಿ ಏನಾಗ್ತಾ ಉಂಟು, ನಿಮ್ಮ ಸದ್ಯದ ಪರಿಸ್ಥಿತಿ ಏನು ಅನ್ನೋದನ್ನು ನಾವಿವತ್ತು ನೋಡುವ. ಇದರಿಂದ ನಿಮಗೆ ಕೂಡ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ನಿಮ್ಮ ಇಷ್ಟ ದೈವ ದೇವರು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ, ಹಾಗೆಯೇ ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅವರನ್ನು ನೆನಪು ಮಾಡಿಕೊಂಡು, ಅವ್ರ ಜೊತೆ ಕಳೆದಂಥ ಸುಂದರವಾದ ಕ್ಷಣಗಳನ್ನು ನೆನಪು ಮಾಡಿಕೊಂಡು ಪ್ರಾರ್ಥನೆ ಮಾಡಿದ ನಂತರ ಈ ಎರಡೂ ಓಂಕಾರಗಳಲ್ಲಿ ಯಾವ ಒಂದು ಓಂಕಾರ ನಿಮಗೆ ಆಕರ್ಷಣೆ ಆಗುತ್ತೆ, ಆ ಒಂದು ಓಂಕಾರವನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಯಾರೆಲ್ಲ ಇಲ್ಲಿ ವಂದನೆಯ ಓಂಕಾರವನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ, ಅದು ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ನಿಮ್ಮ ಪ್ರೆಸೆಂಟ್ ಜೀವನವನ್ನು ನೆನಪು ಮಾಡಿಕೊಂಡು ಇಲ್ಲಿ ನೀವು ನಿಮ್ಮ ವ್ಯಕ್ತಿಯಿಂದ ದೂರ ಇರ್ಬೋದು ಅಥವಾ ಹತ್ತಿರ ಇರ್ಬೋದು, ಅವ್ರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು, ಸಪ್ರೇಷನಲ್ಲಿ ಕೂಡ ಇರ್ಬೋದು, ಥರ್ಡ್ ಪಾರ್ಟಿ ಸಿಚುಯೇಷನ್ ಇರ್ಬೋದು, ಥರ್ಡ್ ಪಾರ್ಟಿ ಇದ್ದಾರೆ ಇಲ್ಲಿ ಕೆಲವರ ಲೈಫಲ್ಲಿ, ನೀವಂತೂ ಚೆನ್ನಾಗಿಲ್ಲ, ಖುಷಿಯಾಗಿಲ್ಲ, ನೆಮ್ಮದಿಯಿಂದ ಇಲ್ಲ, ನಿಮ್ಮ ಜೀವನ ತುಂಬ ಬೇಸರದಲ್ಲಿದ್ದೀರಾ, ಮನಸ್ಸಿನಲ್ಲಿ ತುಂಬ ನೋವುಂಟು, ನಿಮ್ಮ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರ್ತಾರಾ ಅಂತ ಅಂದ್ಕೊಳ್ತಾ ಇದ್ದರೆ ಖಂಡಿತವಾಗಿಯೂ ಅವರು ಬರ್ತಾರೆ ನಿಮ್ಮ ಜೀವನದಲ್ಲಿ. ಏನಾಗಬೇಕು ನಿಮಗೆ, ಏನು ನ್ಯಾಯ ಸಿಗಬೇಕು ನಿಮ್ಮ ಪ್ರೀತಿಗೆ, ನಿಮ್ಮ ಜೀವನಕ್ಕೆ ಅದು ಸಿಕ್ಕೇ ಸಿಗುತ್ತೆ. ನೀವು ತುಂಬ ನೋವನ್ನು ಅನುಭವಿಸಿದ್ದೀರಾ, ಇವಾಗ ಒಳ್ಳೆಯ ಟೈಮ್ಸ್ ಸ್ಟಾರ್ಟ್ ಆಗ್ತಾ ಉಂಟು, ನಿಮಗೆ ಎಲ್ಲನೂ ನೀವು ಅಂದ್ಕೊಂಡ ಥರನೇ ಆಗುತ್ತೆ, ನಿಮಗೆ ಮ್ಯಾರೇಜ್ಗೆ ಕಮಿಟ್ಮೆಂಟ್ ಕೂಡ ಕೊಡ್ತಾರೆ, ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತಾರೆ ಅವರು. ನೀವು ಕೆಲವರು ಎಲ್ಲರಂತ ಹೇಳ್ತಾ ಇಲ್ಲ, ಸೊ ನಿಮ್ಮ ಲೈಫ್ ಬಗ್ಗೆ ನೀವು ಸ್ವಲ್ಪ ಕೇರ್ ಮಾಡಿ, ನಿಮ್ಮ ಜೀವನದ ಬಗ್ಗೆ ನಿಮಗೆ ಸ್ವಲ್ಪ ಕೂಡ ಕೇರ್ ಇಲ್ಲ, ಏನು ನಿಮಗೆ ನಿಮ್ಮ ಜೀವನದ ಬಗ್ಗೆ ಒಂದು ಕಾನ್ಸಂಟ್ರೇಷನ್ ಇರಬೇಕು, ಅಥವಾ ನನ್ನ ಲೈಫು ನಾನು ಚೆನ್ನಾಗಿರಬೇಕು ಅಂತ ಏನು ಅಂದ್ಕೊಳ್ತೀರಾ, ಸೊ ಅದರ ಬಗ್ಗೆ ನೀವು ಸ್ವಲ್ಪ ಕೂಡ ಆಲೋಚನೆ ಮಾಡ್ತಾ ಇಲ್ಲ. ತುಂಬ ಸೂಕ್ಷ್ಮವಾಗಿ ಕೆಲವೊಂದು ಸಿಚುವೇಶನನ್ನು ನೋಡಿ ಏನು ಕೂಡ ಪಾಸಿಟಿವ್ ಆಗಿ ಆಲೋಚನೆ ಮಾಡಿ ಪಾಸಿಟಿವ್ ನಿರ್ಧಾರವನ್ನು ತಗೊಳ್ಳಿ. ನಿಮ್ಮ ಜೀವನಕ್ಕೆ ನೀವು ತಗೊಳ್ಳುವಂತಹ ನಿರ್ಧಾರಗಳು ಒಳ್ಳೆಯದಾಗಿದ್ದರೆ ಮಾತ್ರ ಅದನ್ನು ತಗೊಳ್ಳಿ. ನಿಮ್ಮ ಜೀವನ ಸ್ಪಾಯಿಲ್ ಆಗುತ್ತೆ, ಅದರಿಂದ ನೀವು ಖುಷಿಯಾಗಿರಲ್ಲ. ನಿಮ್ಮ ಜೀವನಕ್ಕೆ ನೀವು ತಗೊಳ್ಳುವಂತಹ ನಿರ್ಧಾರದಿಂದ ಒಳ್ಳೆಯದಾಗಲ್ಲ ಅಂತ ಆದರೆ ಆ ನಿರ್ಧಾರವನ್ನು ತಗೊಳ್ಬೇಡಿ. ನಿಮಗೆ ಯಾವ ನಿರ್ಧಾರದಿಂದ ಒಳ್ಳೆಯದಾಗುತ್ತೆ ಅದನ್ನು ಮಾತ್ರ ನೀವು ತಗೊಳ್ಳಿ. ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ನೀವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಹಿಂದೆ ಏನಾಗಿದೆ ಅನ್ನೋದು ಮುಖ್ಯ ಅಲ್ಲ, ಮುಂದೆ ನಿಮ್ಮ ಜೀವನದಲ್ಲಿ ನೀವು ಹೇಗೆ ಸಂತೋಷವಾಗಿರ್ತೀರಾ ಅದು ಮುಖ್ಯ. ಇಲ್ಲಿ ನೀವು ಪಾಸಿಟಿವ್ ಆಗಿದ್ದರೆ ನಿಮಗೆ ಒಂದು ಒಳ್ಳೆಯ ಮಾರ್ಗ ಕಾಣಿಸುತ್ತೆ, ಒಂದು ಹೊಸ ಬೆಳಕು ಅನ್ನೋದು ನಿಮ್ಮ ಜೀವನದಲ್ಲಿ ಪ್ರಾರಂಭ ಆಗುತ್ತೆ. ನೀವು ಆಯ್ಕೆ ಮಾಡ್ಕೊಳ್ಬೇಕಾದಟ್ಟು ನೀವು ಪಾಸಿಟಿವ್ ಆಗಿರಬೇಕು, ನಿಮ್ಮ ಬಗ್ಗೆ ನೀವು ಕಾನ್ಸಂಟ್ರೇಷನ್ ಮಾಡಬೇಕು. ಯಾರೋ ಹೇಳಿದ್ರು ಅಂತ ಯಾವುದೇ ಒಂದು ನಿರ್ಧಾರವನ್ನು ತಗೊಳ್ಳುವುದಲ್ಲ, ನಿಮ್ಮ ಮನಸ್ಸಿಗೆ ಆ ನಿರ್ಧಾರದಿಂದ ಒಳ್ಳೆಯದಾಗುತ್ತೆ, ನಾನು ಮಾಡೋದು ಸರಿ ಕರೆಕ್ಟ್ ಉಂಟು ಅನ್ನೋದಾದರೆ ಮಾಡಿ. ನಿರ್ಧಾರವನ್ನು ತಗೊಳ್ಳಿಕ್ಕೆ ಆಗದ ಸಮಯದಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡಿ, ನಿಮ್ಮ ಇಷ್ಟ ದೈವ ದೇವರನ್ನು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ, ಖಂಡಿತವಾಗಿಯೂ ಅವರು ನಿಮಗೆ ಮಾರ್ಗದರ್ಶನವನ್ನು ಮಾಡ್ತಾರೆ. ನಿಮಗೆ ನಿಮ್ಮ ಇಷ್ಟ ದೈವ ದೇವರ ಅನುಗ್ರಹ ಸಂಪೂರ್ಣವಾಗಿ ಉಂಟು, ಹಾಗಾಗಿ ಹೆದರುವಂತಹ ಪರಿಸ್ಥಿತಿ ಏನೂ ಇಲ್ಲ. ಪ್ರೀತಿಯ ಜೀವನದಲ್ಲಿ ಕೂಡ ಅವರು ರಿಟರ್ನ್ ಬರ್ತಾರೆ, ದೂರ ಆಗಿದ್ದರೆ ಏನೇ ಒಂದು ಸಮಸ್ಯೆ ಇದ್ರೂ ಎಲ್ಲ ಸರಿಯಾಗುತ್ತೆ. ಇಂದಿನ ಘಟನೆಗಳನ್ನು ಮರೆತುಬಿಟ್ಟು ಮುಂದಿನ ಜೀವನದ ಕಡೆ ಗಮನಿಸಬೇಕು ನೀವು. ಎಲ್ಲನೂ ನೀವು ಬಯಸಿದ ಥರನೇ ಆಗುತ್ತೆ, ಆದರೆ ಆಲೋಚನೆ ಮಾಡಿ ಹರಿಬರಿಯಲ್ಲಿ ಯಾವುದೇ ಒಂದು ತಪ್ಪು ನಿರ್ಧಾರವನ್ನು ತಗೊಳ್ಬೇಡಿ. ತುಂಬ ಭಯಪಡುವ ಅವಶ್ಯಕತೆ ಇಲ್ಲ, ಮದುವೆ ಲೇಟಾದ್ರೂ ಪಡುವಾಗಿಲ್ಲ. ಸೊ ನಿಮ್ಮ ಲೈಫ್ ಚೆನ್ನಾಗಿರಬೇಕು, ನಾನು ಹೇಳಿರೋ ಪ್ರಕಾರ ಈಗಲೇ ಆಗಬೇಕು ಅಂತ ಆ ಮನಸ್ಥಿತಿ ಬೇಡ. ಖಂಡಿತವಾಗಿಯೂ ನೀವು ಅಂದ್ಕೊಂಡಿದ್ದು ಆಗುತ್ತೆ. ಕೆಲವರು
ತಾವು ಮಾಡುವಂಥ ಸ್ಟಡಿ ಇರ್ಬೋದು, ಜಾಬ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಸೊ ಅಲ್ಲಿ ಕೂಡ ಸಕ್ಸಸ್ ಆಗ್ತೀರಾ. ಅದಕ್ಕೆ ಹೇಳಿದೆ ನಿಮ್ಮ ಬಗ್ಗೆ ನೀವು ಫೋಕಸ್ ಮಾಡಿ ಏನಾಗಬೇಕು ನೀವು ಅದೆಲ್ಲ ಆಗ್ತಾ ಹೋಗುತ್ತೆ. ಸುಮ್ಮನೆ ಆಲೋಚನೆ ಮಾಡೋದ್ರಿಂದ ನೆಗೆಟಿವ್ ಫೀಲಿಂಗನ್ನು ನೀವು ಒಮ್ಮೆ ನಿಮ್ಮೊಳಗೆ ಬಿಟ್ಕೊಂಡ್ರೆ ಸೊ ನೀವು ಇಲ್ಲಿ ಸಕ್ಸಸ್ ಆಗಲಿಕ್ಕೆ ಕಷ್ಟ ಆಗುತ್ತೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು, ನಿಮ್ಮ ಪ್ರೀತಿ ಮೇಲೆ ನಿಮಗೆ ನಂಬಿಕೆ ಇರಬೇಕು, ನಿಮ್ಮ ಹುಡುಗರ ಮೇಲೆ ನಂಬಿಕೆ ಇರಬೇಕು, ಹುಡುಗಿ ಮೇಲೆ ನಂಬಿಕೆ ಇರಬೇಕು, ನಿಮ್ಮ ಜೀವನ ಬಗ್ಗೆ ನಿಮಗೆ ನಂಬಿಕೆ ಇರಬೇಕು. ಥರ್ಡ್ ಪಾರ್ಟಿ ಇದ್ರೂ ಅವರು ಕೂಡ ರಿಮೂವ್ ಆಗ್ತಾರೆ, ಅದರ ಬಗ್ಗೆ ಏನು ಹೆದರುವಂತಹ ಅವಶ್ಯಕತೆ ಇಲ್ಲ. ಏನು ಅಂದ್ಕೊಳ್ತೀರಾ ಎಲ್ಲನೂ ನಿಮ್ಮ ಪರವಾಗಿಯೇ ಆಗುತ್ತೆ. ಜೀವನದಲ್ಲಿ ಸಕ್ಸಸ್ಸನ್ನು ಕಾಣ್ತೀರಾ ಎಲ್ಲ ವಿಷಯದಲ್ಲಿ. ನಂಬಿಕೆ ಇರಲಿ, ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಲಿ. ಗೊಂದಲಗಳ ಪರಿಸ್ಥಿತಿಯಲ್ಲಿ ನಿಮ್ಮ ಇಷ್ಟ ದೈವ ದೇವರನ್ನು ಪ್ರಾರ್ಥಿಸಿ, ಖಂಡಿತವಾಗಿಯೂ ಅವರು ನಿಮ್ಮ ಕೈ ಬಿಡಲ್ಲ. ನಿಮಗೆ ನಾನು ಹೇಳಿದ್ದು ಯಾವುದನ್ನೆಲ್ಲ ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ಹಾಗೆಯೇ ನಿಮಗೋಸ್ಕರ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಟೆನ್ಷನ್ ಮಾಡಬೇಡಿ, ಖುಷಿಯಾಗಿರಿ. ನೀವು ಪಾಸಿಟಿವ್ ಆಗಿ ಇದ್ದಷ್ಟು ನಿಮ್ಮ ಜೀವನ ಒಳ್ಳೆಯದಾಗುತ್ತೆ, ಹೊಸ ಬೆಳಕು ಕಾಣಿಸುತ್ತೆ. ಯಾರೆಲ್ಲ ಎರಡನೆಯ ಓಂಕಾರವನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ, ನಿಮ್ಮ ಪ್ರೇಮೆಯನ್ನು ನೆನಪು ಮಾಡಿಕೊಂಡು ಇಲ್ಲಿ ನಿಮ್ಮ ಒಂದು ಪಾಸಿಟಿವ್ ವೈಬ್ರೇಷನ್ ಅನ್ನೋದು ಅವರ ಮೇಲೆ ತುಂಬ ಉಂಟು. ನಿಮ್ಮಿಂದಲೇ ಅವರ ಜೀವನ ಬದಲಾಗಿತ್ತು ಅಂತ ಹೇಳಿದ್ರು ತಪ್ಪಾಗಲ್ಲ. ನೀವಿಬ್ಬರು ಒಟ್ಟಿಗೆ ಇರಬಹುದು ಅಥವಾ ಒಟ್ಟಿಗೆ ಇಲ್ಲದೇ ಇರಬಹುದು. ಎಲ್ಲ ಒಂದು ಕಡೆ ಅವರಿಗೆ ಕೆಲವೊಂದು ಪರಿಸ್ಥಿತಿಯಲ್ಲಿ ಭಯ ಕಾಡ್ತಾ ಉಂಟು. ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಾಗಲ್ಲ. ಗೊಂದಲವನ್ನು ಅವರೇ ಸೃಷ್ಟಿ ಮಾಡಿದ್ದಾರೆ, ಅವರೇ ಸರಿ ಮಾಡಬೇಕಾಗುತ್ತೆ. ಅವರು ಅವರ ಜೀವನದಲ್ಲಿ ಏನು ಅವರ ಜಾಬ್ ಇರ್ಬೋದು, ಸ್ಟಡಿ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಫ್ಯಾಮಿಲಿ ವಿಷಯ ಇರ್ಬೋದು, ಸೊ ಅದರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ. ಈ ಪ್ರೀತಿಯನ್ನು ಅವರು ಅಷ್ಟು ಕೇರ್ ಮಾಡ್ತಾ ಇಲ್ಲ, ನಿಮ್ಮ ಬಗ್ಗೆನೂ ಕೇರ್ ಮಾಡ್ತಾ ಇಲ್ಲ. ನೀವು ಕಾಲ್ ಮಾಡಿದರೆ ಮಾತನಾಡ್ತಾರೆ, ಇಲ್ಲ ಕೆಲವರು ಇಲ್ಲಿ ಬ್ಲಾಕ್ ಮಾಡಿರ್ಬೋದು. ಅಂದರೆ ಅವರಿಗೆ ಇವಾಗ ಏನೇ ಒಂದು ಸಮಸ್ಯೆ ಬರೋದು ಇಷ್ಟ ಇಲ್ಲ ಈ ಪ್ರೀತಿಯಲ್ಲಿ, ಅಥವಾ ಇಲ್ಲಿ ರಿಸ್ಕ್ ತಗೊಳ್ಳಿಕ್ಕೆ ಅವರಿಗೆ ಡೈರೆಕ್ಟ್ ಪ್ರೆಸೆಂಟ್ ಮೂಮೆಂಟಲ್ಲಿ ಇಷ್ಟ ಇಲ್ಲ. ಸೊ ರಿಸ್ಕ್ ತಗೊಳ್ಳಲ್ಲ ಅಂತ ಅಲ್ಲ ತಗೊಳ್ತಾರೆ, ಬಟ್ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಅದು ಅವರಿಗೆ ಆಗ್ತಾ ಇಲ್ಲ. ಫಸ್ಟ್ ಅವ್ರು ಏನು ಅಂದ್ಕೊಳ್ತಾ ಇದ್ದಾರೆ ಅಂದರೆ ಲೈಫಲ್ಲಿ ಸೆಟ್ಲ್ ಆಗಬೇಕು. ಮತ್ತೆ ಪ್ರೀತಿ ಮಾಡಿದ್ದಾರೆ ಹೌದು, ಆದರೆ ಇವಾಗ ಅವ್ರಿಗೆ ಏನು ಅವರ ಕೆರಿಯರ್, ಅವರ ಜಾಬ್, ಅವರ ಫ್ಯಾಮಿಲಿ, ಸೊ ಅದರ ಮೇಲೆ ಫೋಕಸ್ ಮಾಡುವ. ಪ್ರೀತಿ ನನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ, ಆ ಪ್ರೀತಿ ಅಂತೂ ಇದ್ದೇ ಇರುತ್ತೆ ನನ್ನ ಜೊತೆನೆ ಅನ್ನೋದು ಒಂದು ಅವರಿಗೆ ನಂಬಿಕೆ. ಆದರೆ ರಿಸ್ಕ್ ತಗೊಳ್ತಾರೆ, ಆದರೆ ಸರಿಯಾದ ಟೈಮ್ನಲ್ಲಿ ಅವರು ರಿಸ್ಕ್ ತಗೊಳ್ತಾರೆ. ಸೊ ಇವಾಗ ಅವರು ಫ್ಯೂಚರ್ಗೋಸ್ಕರ, ಭವಿಷ್ಯಕ್ಕೋಸ್ಕರ ವರ್ಕ್ ಮಾಡ್ತಾ ಇದ್ದಾರೆ. ಕೆಲವೊಂದು ಸಮಸ್ಯೆಗಳಂತಹ ಸಮಸ್ಯೆಗಳನ್ನು ಕೂಡ ಪರಿಹರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೋಡಿ, ಇವರು ನಿಮ್ಮಿಂದ ದೂರ ಇರ್ಬೋದು, ಆದರೂ ಅವರು ದೂರ ಆಗಿಲ್ಲ. ದೂರ ಆಗುವಂತಹ ಪರಿಸ್ಥಿತಿ ಇನ್ನೂ ಕೂಡ ಅವರ ಮನಸ್ಸಲ್ಲಿ ಇಲ್ಲ. ಸೊ ಖಂಡಿತವಾಗಿ ರೀಕನೆಕ್ಟ್ ಆಗುತ್ತೆ. ಬಟ್ ನಿಮಗೆ ಇವಾಗ ತಾತ್ಕಾಲಿಕವಾಗಿ ಅವರು ದೂರ ಆದ ಥರ ಅನಿಸುತ್ತೆ, ಬಟ್ ದೂರ ಆಗಿಲ್ಲ. ನಿಮ್ಮನ್ನು ಬಿಟ್ಟು ಒಂದು ಕ್ಲಾರಿಟಿ ಕೊಡಬೇಕು ಅಂದರೆ ನಿಮ್ಮನ್ನು ಬಿಟ್ಟು ಅವರ ಜೀವನದಲ್ಲಿ ಬೇರೆ ಯಾರು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಅವರು ಹೇಗೆ ಅಂತ ನಿಮಗೆ ಗೊತ್ತಿರುತ್ತೆ, ಅವ್ರು ನಿಮ್ಮ ಜೊತೆ ಇದ್ದಾಗ ಹೇಗೆ ಬಿಹೇವಿಯರ್ ಮಾಡ್ತಾಯಿದ್ರು. ಸೊ ಈ ಥರ ವ್ಯಕ್ತಿಯಲ್ಲಿ, ಈ ಥರ ವ್ಯಕ್ತಿಗಳ ಜೀವನದಲ್ಲಿ ಬೇರೆ ಯಾರು ಕೂಡ ನಿಮ್ಮನ್ನು ಬಿಟ್ಟು ಬರಲಿಕ್ಕೆ ಸಾಧ್ಯ ಇಲ್ಲ. ಕೆಲವರ ಜೀವನದಲ್ಲಿ ಥಾರ್ಡ್ ಪಾರ್ಟೀಸ್ ಇರಬಹುದು, ಅದು ಥಾರ್ಡ್ ಪಾರ್ಟಿ ಅಂದರೆ ಬೇರೆ ಹುಡುಗ ಹುಡುಗಿ ಅಂತ ಅಲ್ಲ. ಸೊ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಕೆರಿಯರ್ ಇರ್ಬೋದು, ನಾನು ಆಗಲೇ ಹೇಳಿದ್ದೆ ನೋಡಿ, ಜಾಬ್ ಇರ್ಬೋದು, ಅದರ ಮೇಲೆ ಅವ್ರು ಫೋಕಸ್ ಮಾಡ್ತಾ ಇರ್ಬೋದು. ಸೊ ಅದು ಕೂಡ ಥಾರ್ಡ್ ಪಾರ್ಟಿ ಆಗುತ್ತೆ. ನಿಮ್ಮನ್ನು ಬಿಟ್ಟು ಅವರ ಮನಸ್ಸಿನಲ್ಲಿ ಇವತ್ತಿಗೂ ಬೇರೆ ಯಾರು ಕೂಡ ಇಲ್ಲ, ನೀವೇ ಇರೋದು. ಸೊ ದೂರ ಆಗಿರ್ಬೋದು, ಸಪ್ರೇಷನಲ್ಲಿ ಇರ್ಬೋದು, ಖಂಡಿತವಾಗಿಯೂ ನೀವಿಬ್ಬರು ರೀಕನೆಕ್ಟ್ ಆಗ್ತೀರಾ. ಖಂಡಿತವಾಗಿಯೂ ಅವ್ರು ಅನ್ಬ್ಲಾಕ್ ಮಾಡ್ತಾರೆ. ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ. ಸೊ ಇಲ್ಲಿ ನಿಮಗೆ ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ, ಖುಷಿಯಾಗಿರಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.